ಹಾಗೆ ಎಲ್ಲಿ ಅಭಿವೃದ್ಧಿ ಅನ್ನೋದಾಗುತ್ತೋ ಸೊ ಅದೇ ಅಭಿವೃದ್ಧಿ ಆಗಿರುವಂತಹ ಜಾಗದಲ್ಲಿ ಅನಾಗರಿಕತೆಯು ಕೂಡ ಬೆಳ್ಕೊಂಡು ಬರ್ತದೆ. ನಾವು ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡಿ ಎಸೆಯುವಂಥದ್ದು, ಈ ರೀತಿ ಬಿಯರ್ ಟಿನ್ ಅನ್ನ ಕುಡಿದು ರಸ್ತೆಯಲ್ಲಿ ಎಸೆಯುವಂಥದ್ದು, ಸೊ ಇದರಿಂದ ಹಾವುಗಳು ಟ್ರ್ಯಾಪ್ ಆಗಿ ಸಾಯುವಂತ ಚಾನ್ಸಸ್ಗಳು ಕೂಡ ಇರ್ತದೆ. ಹಾಗೆ ನಮ್ಮಲ್ಲಿ ಲೆಪರ್ಡ್ ಚಿರತೆ ಏನಾದರೂ ಒಂದು ಬಾಗಿಲೇನಾದ್ರೂ ಬಿತ್ತು ಅಥವಾ ಯಾವುದಾದ್ರು ಮನೆಯಲ್ಲಿ ಸೇರ್ಕೊಳ್ತು ಅಂತಂದ್ರೆ ರೆಸ್ಕ್ಯೂ ಮಾಡ್ಲಿಕ್ಕೆ ಯಾರೂ ಇಲ್ಲ. ಯಾಕೆಂತಂದ್ರೆ ನಾವು ದೂರದ ಶಿವಮೊಗ್ಗದಿಂದ 250 kilometers ದೂರದಿಂದ ತಜ್ಞರು ತಂಡ ಬರಬೇಕು, ಮೈಸೂರಿಂದ ಬರಬೇಕು, ಇಲ್ಲ ಬದರ್ಗಡದಿಂದ ಬರಬೇಕು. ಬರ್ಲಿಕ್ಕೆ ಒಂದಿನ ಎರಡು ದಿನ ಆಗಿರ್ತದೆ. ಅಂತ ಸಂದರ್ಭದಲ್ಲಿ ಜನರೇ ಅದನ್ನ ಸಾಯಿಸುವಂತ ಒಂದು ಪರಿಸ್ಥಿತಿ ಇರ್ತದೆ. ಹಾಗೆ ಚಿರತೆಯು ಕೂಡ ನೀರಲ್ಲಿ ಮುಳುಗಿ ಸಾಯುವಂತ ಒಂದು ಸಿಚುವೇಶನ್ ಕೂಡ ಇರ್ತದೆ. ಹೀಗಾಗಿ ನಾವು ಅಲ್ಲಿ ಲೋಕಲ್ ರಿಸೋರ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಒಂದು 7-8 ವರ್ಷದಲ್ಲಿ ಒಂದು 10 ಚಿರತೆಯನ್ನ ನಾವು ನಮ್ಮ ಲೋಕಲ್ ರೆಸ್ಕ್ಯೂ ಅಂತ ಇರ್ತಾರೆ, ಸ್ವಲ್ಪ ಸೀನಿಯರ್ ರೆಸ್ಕ್ಯೂ ಅಶೋಕ್ ನಾಯ್ಕ್ ಅಂತ, ಸೊ ಅವರ ಅಂಡರಲ್ಲಿ ನಾವು 10 ಚಿರತೆಯನ್ನ ರೆಸ್ಕ್ಯೂ ಮಾಡಿ ಕಾಡಿಗೆ ಬಿಟ್ಟಿದ್ದಾರೆ. ಹಾಗೆ ನಾಟ್ ಓನ್ಲಿ ವೈಲ್ಡ್ ಲೈಫ್, ನಮ್ಗೆ ಪ್ಲಾಸ್ಟಿಕ್ ಇಂದ ಎಷ್ಟು ಅನಾನುಕೂಲ ಆಗ್ತಿದೆ ಅಂತಂದ್ರೆ ಈ ಚಾಕ್ಲೇಟ್ ಬಾಟ್ಲ್ ಅನ್ನ ಯೂಸ್ ಮಾಡಿ ಎಸ್ಬಿಡುವಂಥದ್ದು. ಸಂದರ್ಭದಲ್ಲಿ ನಾಯಿಗಳು ಚಾಕ್ಲೇಟ್ ಬಾಟ್ಲ್ ಅಲ್ಲಿ ತಲೆನ ಹಾಕೊಂಡು ಅದು ರೋಡಿಗೆ ಬಂದು ಆಕ್ಸಿಡೆಂಟ್ ಆಗಿ ಜನರಿಗೂ ಸಮಸ್ಯೆ, ನಾಯಿಗೂ ಸಮಸ್ಯೆ. ಹಾಗೆ ಬೇರೆ ಬೇರೆ ರೀತಿ ಡಿಸೀಸಸ್ಗಳು ಕೂಡ ಬರ್ತಾ ಇದೆ ನಾಯಿಗಳಿಗೆ. ಹಾಗೆ ಅಲ್ಲೊಂದು ನಿಮ್ಗೆ ಒಂದು ದನ ಕಾಣ್ತಾ ಇರ್ಬೋದು, ಅದರ ಹೊಟ್ಟೆಯಿಂದ ಏನೋ ಸೋತಾ ಇರೋ ತರ ಕಾಣಿಸ್ತಿದೆ, ಅದೇನಿರ್ಬೋದು. ಈ ನಮ್ಮ ಕುಂಟ ಟೌನ್ನಲ್ಲಿ ತುಂಬಾ ದಿನದಿಂದ ಅದು ಓಡಾಡ್ತಿತ್ತು, ಹೊಟ್ಟೆ ಉಬ್ಬಿತ್ತು. ಕರಡು ಒಳಗಡೆಗೆ ಪ್ಲಾಸ್ಟಿಕ್ ಲಾಕ್ ಆಗಿ ಅದಕ್ಕೆ ಆಹಾರ ತಿಂದಿರುವಂತಹ ಆಹಾರ ಜೀರ್ಣ ಆಗಿದೆ. ಸೊ ಅದರ ಒಂದು ಹೊಟ್ಟೆಯಿಂದ ಪ್ಲಾಸ್ಟಿಕ್ ಎಲ್ಲ ಆಚೆ ಬಂದಿದೆ. ಹೀಗಾಗಿ ಆ ಒಂದು ಆಕಳನ್ನು ನಾವು ರೆಸ್ಕ್ಯೂ ಮಾಡಿ ಆ ಹೊಟ್ಟೆನ ಕಟ್ ಮಾಡಿ ಸುಮಾರು 15 kg ಪ್ಲಾಸ್ಟಿಕ್ ಅನ್ನ ಹೊರಗಡೆ ತೆಗೆದು. ಹಾಗೆ ಸರ್ ಹೇಳಿದ್ರು ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ ಅಂತ. ನನಗೆ ನನ್ನ ನೇಚರಿಂದ ಸಿಕ್ಕಿರುವಂತ ಒಂದು ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ ಅಂತಂದ್ರೆ ಅದು ವೈಟ್ ಪೈಪ್. ನನಗೆ 2001 ಸ್ವಲ್ಪ ರೆಡ್ಡಿಶ್ ವೈಟ್ ಇದೆ. ಸೊ ಅದು ನನಗೆ 2022 ಸಿಕ್ತು. ಅದು 5 feet ಲಾಂಗ್ ಇತ್ತು. ನೆಕ್ಸ್ಟ್ ಸೆಕೆಂಡ್ ಒಂದು ಹಾಗೆ ಸೈಡ್ ಅಲ್ಲಿರುವಂತಹ ಫೋಟೋ, ಅದು 9.5 feet ಉದ್ದ ಇತ್ತು. ಸೊ ನಾನು ಇದನ್ನ ಫೋಟೋ ಕಳಿಸಿ ಫುಲ್ ವೈಟ್ ಇತ್ತು. ಫೋಟೋ ಕಳಿಸ್ದೆ, ಎಕ್ಸ್ಪರ್ಟ್ಸ್ ಎಲ್ಲ ನಾನು ಕಳಿಸ್ದೆ. ಭಾರತದ ಅತಿ ಉದ್ದದ ಇಂಡಿಯಾಸ್ ಲಾಂಗೆಸ್ಟ್ ವೈಟ್ ಪೈಪ್ ಅಂತ ಹೇಳಿದ್ರು. ಸೊ ಇದೊಂದು ರೆಕಾರ್ಡ್ ಆಗಿದೆ. ಇದನ್ನ ಕಾಮನ್ ಆಗಿ ಅಲ್ಬಿನೋ ಸ್ನೇಕ್ಸ್ ಅಂತ ಹೇಳ್ತಾರೆ. ಅಲ್ಬಿನೋ ಅಲ್ಲ, ಇದು ಲ್ಯೂಸಿಸ್ಟಿಕ್ ಅಂತ ಹೇಳ್ತಾರೆ ಇದನ್ನ. ಅಲ್ಬಿನೋ ಅಂತಂದ್ರೆ ಇನ್ಸ್ಪಿರೇಷನ್ ಟು ಆಲ್ ದಿ ಯಂಗ್ಸ್ಟರ್ಸ್. ಟೇಕ್ಸ್ ಅ ಲಾಟ್ ಆಫ್ ಕರೇಜ್ ಟು ಪುಟ್ ಅದರ್ಸ್ ವೆಲ್ಫೇರ್ ಬಿಫೋರ್ ಯೋರ್ಸ್ ಅಂಡ್ ಸೇವ್ ದಿ ಅದರ್ಸ್ ಅಂಡ್ ಯುವರ್ ಕನ್ಸರ್ನ್ ಅಂಡ್ ಕೇರ್ ಫಾರ್ ಆಲ್ ದಿ ಅನಿಮಲ್ಸ್ ದಟ್ ಯು ಹ್ಯಾವ್ ಸೇವ್ಡ್. ಅಮೇಜಿಂಗ್. ಕೀಪ್ ಅಪ್ ದಿ ಗುಡ್ ವರ್ಕ್. ಥ್ಯಾಂಕ್ ಯು.